ಯಾವಾಗ ಹಾವು ಸಾಕಿ ಹೊರಗಿನ ಬುಡದ ಮ್ಯಾಲ ಕಣ್ಣಿಟ್ಟು ಕುಂತಿದ್ದೆ, ನನ್ನ ಮಗನ ನನ್ನ ಸೆರೆ ಹಿಡ್ದಾನ, ನನ್ನ ಮಗನ ನನ್ನ ಕೊಂದನ. ಮಹಾಸ್ವಾಮಿ, ಸಿಂಹಾಸನ ಅಂದ ಮ್ಯಾಲ ವ್ಯೂಹದ ಹೊರಗೆ ಇನ್ನೊಂದು ವ್ಯೂಹ, ಅವರೆಷ್ಟು ಮಾತ್ರ ಬದುಕುಳಿತಾರ. ಆದ್ರ ಕಲ್ಲಪ್ಪನಂತ ಒಬ್ಬ ಸ್ವಾಮಿ ನಿಷ್ಠ, ಅವನನ್ನ ಜೀವಂತವಾಗಿ ಬಿಡುವುದು ಅಪಾಯದ ಮಾತು. ಹಾಲಿಗೆ ಒದ್ದ ಚಾಚಿದೆ ಮಹಾಸ್ವಾಮಿ. ನಾವು ದ್ರೋಹಿಗಳೆಲ್ಲ ಉಪ್ಪುಂಡಿವಿ, ಆ ವಂಶಕ್ಕೆ ನಿಷ್ಠರು, ಅದಕ್ಕಾಗಿ ರಾಜ್ಯಾದ್ಯಂತ ಘೋಷಣೆ ನಡೆದಾವ. ಮಹಾರಾಜರು ವಾನಪ್ರಸ್ಥ ತಗೊಂಡವರ ಯುವರಾಜ ಸ್ವಾಮಿ ದೇವ ಅವರಿಗೆ ತಮ್ಮ ಸ್ವಹಸ್ತದಿಂದ ಪಟ್ಟ ಕಟ್ಟ್ಯಾರಂತ. ಶಿಲಾಶಾಸನಗಳನ್ನ ಕೊರಸ್ತೇವಾಡ್ಡಿ ಮುದಾತು, ಆದ್ರ ಪ್ರತಿ ಒಡ್ಡಿ ನಿಮ್ಮದೆ ಅಂತ ತಿಳ್ಕೊಬೇಡ್ರಿ. ಮಹಾರಾಜರ ಒಂದೊಂದು ಮಾತು ಅರ್ಥಶಾಸ್ತ್ರ ತೊಡಗೊಂಡು ಪಾಠ. ಆದ್ದರಿಂದಲೇ ಒಂದು ಸಂಶಯ ನಿವಾರಣೆ ಆದಿತೇನು? ಏನಲ್ಲ ಈ ಲಗ್ನ ಎಕ್ಕಷ್ಟು ಘಟನೆ ಅಲ್ಲ ಅಂತ ನಮಗ್ ಗೊತ್ತಲ್ಲ. ಒಂದು ಕಡೆ ಸಹಸ್ರಾರು ವರ್ಷಗಳಿಂದ ಸಮೃದ್ಧವಾಗಿ ಬೆಳೆದು ಬಂದಂತ ವೈದಿಕ ಧರ್ಮ, ಮತ್ತೊಂದು ಕಡೆ ಶರಣತತ್ವ. ವೈದಿಕ ಧರ್ಮಕ್ಕೆ ಹತ್ತಿರ ಗೆದ್ದಲು ಒಂದು ಬಸವ ಧರ್ಮ ಬಸವ ತತ್ವದ ದಿನ ಅಂತೂ ಲಗ್ನದ ದಿನ ಬೇಕಾದಲ್ಲಿ ಕಾಣಿಸ್ತಿತ್ತು. ಆದ್ರ ತಾವು ಶರಣರಿಗೆ ರಕ್ಷಣೆ ಕೊಟ್ರಿ, ಯಾಕೆ ದಂಪತಿಗೆ ಎಡೆ ಮಾಡ್ಕೊಟ್ರಿ? ಹೇಳದ್ರ ತಿಳಿತದೇನೋ. ನಾನು ಬ್ರಾಹ್ಮಣ ಸ್ವಾಮಿ, ತಿಳ್ಕೊಳ್ಳದೆ ನನ್ನ ಧರ್ಮ ಕೇಳು. ಒಬ್ಬ ಮಾನವರ ಹುಡುಗಿ ತಾನಾಗಿ ಒಬ್ಬ ಸಮಗಾರನ್ನ ಮಾಡ್ಕೊತೀನಿ ಅಂತಾಳೇನು? ಅದಕ್ಕೆ 2 ಲಕ್ಷ ಮಂದಿ ಬೆಂಬಲ ಕೊಡ್ತದೇನೋ? ಏನೋ ಬಸವಣ್ಣನ ಕೊರೆಪ್ಪ ಮಾಡ. ಏನಪ್ಪ ಮಾಡ ಅಲ್ಲ, ನಿಸರ್ಗ ದ್ರೋಹ. ಬೈದೀನಿ ಅವ್ರಿಗೆ ನನ್ನ ಒಳ್ಳೆ ಬೈ ಅಧಿಕಾರ ಆದ ಸಿತ್ತಲೇ ಅಮ್ಮ.
ಬಸವಣ್ಣ ಕಳಚೂರ್ಯ ಬಂದ ನಾನೇ ಇನ್ನೊಬ್ಬನು ಇನ್ನೊಬ್ಬ ಬಂದನು ಆಗ ಈ ಶಾಸನ ಅಂದನ್ನ ಮೀರಿ ನಿಲ್ಲಬಹುದಂತ ಸಮಾಜ ನಮ್ಮದ ಈ ಕಾರ್ಯಾಂಗ ನ್ಯಾಯಾಂಗ ನಾವು ಕಟ್ಟಿವಿ ಅಂತರಂಗದ ಮಾತಿಗೆ ಕಿವಿ ಪ್ರತಿಯೊಬ್ಬ ವರ್ತನೆಗೆ ಸರಿ ಅನಿಸಿದ್ದಾನೆ ಅನ್ಬೇಕು ನಮಗೋಸ್ಕರ ಏನೆಲ್ಲ ಮಾಡ್ಯಾರ ತಿಳಿದು ನಮ್ಮಿಲ್ಲ ಅಂದ್ರೆ ದ್ರೋಹ ನಾ ಮುಂಜಾನೆ ಅರಮನೆಗೆ ಹೋಗ್ತೀನಿ